ಸನ್ 2012-13 ಸಾಲಿನಲ್ಲಿ ಕೊಡಬೇಕಾದ ಜಾಗವನ್ನು ಹೆಚ್ಚುವರಿಯಾಗಿ ಕೊಡಲು ಅಥಣಿ ಪುರಸಭೆ ಅಧಿಕಾರಿಗಳು ಮೀನಮೇಷ ಎನಿಸುತ್ತಿದ್ದಾರೆ. ಅಥಣಿ ಪುರಸಭೆ ಅಧಿಕಾರಿಗಳ ಎಡವಿಟ್ಟಿನಿಂದ ರೈತರು ಬೀದಿಗೆ ಬಿದ್ದಿದ್ದಾರೆ. ತಮಗೆ ನ್ಯಾಯ ಕೊಡಿಸುವಂತೆ ರೈತ ಸಿದ್ದಪ್ಪ ಕಳಸಗೊಂಡ ಅಳಲು ತೋಡಿಕೊಂಡಿದ್ದಾರೆ. ಸನ್ 2012-13 ಸಾಲಿನಲ್ಲಿ ಕೊಡಬೇಕಾದ ಜಾಗವನ್ನ ಹೆಚ್ಚುವರಿಯಾಗಿ ಕೊಡಲು ಮೀನಮೇಷ ಎಣಿಸುತ್ತಿರುವ ಅಥಣಿ ಪುರಸಭೆ ಅಧಿಕಾರಿಗಳು. ಇತ್ತ ರಸ್ತೆಯೂ ಇಲ್ಲ, ಅತ್ತ ಆಶ್ರಯ ಕಳೆದುಕೊಂಡವರಿಗೆ ಭೂಮಿಯೂ ಇಲ್ಲ. ಸನ್ 2012-13 ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಅಭಿವೃದ್ಧಿ ಯೋಜನೆ ಕಾಮಗಾರಿ ಆಸ್ತಿ ನಂಬರ್ 2 ರ ಅಥಣಿ ಪಟ್ಟಣದ ಜಡ್ಡಿವರೆಗೆ ಬೈಪಾಸ್ ರಸ್ತೆ ನಿರ್ಮಾಣ ನಿರ್ಮಿಸುವಲ್ಲಿ ಅವಶ್ಯಕವಾದ ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಂಡು ಅದರ ಬದಲಾಗಿ ರೈತರಿಗೆ ಬೇರೆ ಜಾಗವನ್ನ ಹಸ್ತಾಂತರಿಸಬೇಕಿತ್ತು. ಈ ಕುರಿತಾಗಿ ದಿನಾಂಕ 9/11/2016 ರ ಪುರಸಭೆ ಕಾರ್ಯಾಲಯ ಅಥಣಿಯ ಸಾಮಾನ್ಯ ಸಭೆಯಲ್ಲಿ ಠರಾವು ಕೂಡ ಪಾಸ್ ಮಾಡಲಾಗಿತ್ತು. ಅಂದಿನ ಪುರಸಭೆ ಮುಖ್ಯಾಧಿಕಾರಿ ಎಸ್ ಎ ಕೌಲಾಪುರ್ ಜಾಗವನ್ನ ನೀಡುವ ಭರವಸೆಯನ್ನ ಕೂಡ ನೀಡಿದ್ರು. ಆದರೆ ಅಧಿಕೃತವಾಗಿ 9 ನಂಬರ್ ಫಾರ್ಮ್ ಅನ್ನು ನೀಡಿಲ್ಲ. ಇದ್ದ ಅಲ್ಪ ಜಮೀನಿನಲ್ಲಿ ಹೇಗೋ ಜೀವನ ಸಾಗಿಸುತ್ತಿದ್ದ ಅದನ್ನು ಕಸಿದುಕೊಂಡು ನಮ್ಮನ್ನ ಬೀದಿಗೆ ಬಿಟ್ಟಿದ್ದಾರೆ. ಇದ್ದೆರಡು ಮಕ್ಕಳು ನಮ್ಮನ್ನಗಲಿದರು. ಚಿಕ್ಕ ಚಿಕ್ಕ ಮೊಮ್ಮಕ್ಕಳನ್ನು ಕರೆದುಕೊಂಡು ಜೀವನ ಸಾಗಿಸಲು ಬಹಳ ಕಷ್ಟವಾಗುತ್ತಿದೆ. ಕೂಡಲೇ ಎಚ್ಚೆತ್ತುಕೊಂಡು ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ನೊಂದ ರೈತ ಸಿದ್ದಪ್ಪ ಕಳಸಗೊಂಡ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸಿದ್ದಪ್ಪ ಲಕ್ಷ್ಮಣ ಕಳಸಗೌಡರ ನನ್ನ ಹೆಸರು. ಆದ್ರೆ ಮುನಿಸಿಪಾಲ್ಟಿ ಅವರ ನಮ್ಮ ರೋಡ್ ಮಾಡಿರ, ರೋಡ್ ಮಾಡೋ ಟೈಮ್ದಾಗ ನಿನಗೆ ಜಾಗ ಕೊಡ್ತೀವಪ್ಪ ಅಂತೇಳಿ ಕೇಸಿಂದ ನನಗೆ ಹೇಳಿ ಕೊಡ್ತೀವಪ್ಪ ಅಂತೇಳಿ ಟ್ರಾವ್ ಪತ್ರ ಕೊಟ್ರು. ಟ್ರಾವ್ ಪತ್ರ ಕೊಟ್ಟದಕ್ಕಾಗಿ ನಮಗೆ ಈ ಜಾಗ ನಾವು ಕೊಟ್ಟಿಲ್ಲ. ಮತ್ತು 9 ನಂಬರ್ ಫಾರ್ಮೂ ಇಲ್ಲ. ಮತ್ತು ಇದನ್ನು ನಾವು ಹೆಂಗೆ ಜೋಪಾನ ಆಗ್ಬೇಕ್ರಿ? ನಾವು ಈಗ ಸಣ್ಣ ಸಣ್ಣ ಮೊಮ್ಮಕ್ಕಳ ಮಕ್ಕಳು ಇಬ್ಬರು ಇದ್ದರು ತೀರ್ಕೊಂಡು ಹೋಗ್ಯಾರ. 4 ಜನ ನಾವು 32 ಗುಂಟೆ ಜಮೀನು ಬಂದಿತ್ತು ನಮಗೆ. ಮತ್ತೆ ಇದರಿಂದ 5 ಗುಂಟೆ ಹೋತಂದ್ರೆ ನಾವು ಹೆಂಗೆ ಜೋಪ ಜನ ಆಗಬೇಕು? ಈ ಕುರಿತು ಧ್ವನಿ ಎತ್ತಿದ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರಾದ ರಾಜ್ಕುಮಾರ್ ಜಂಬಗಿ, ಅತ್ತ ರಸ್ತೆಯು ಅರ್ಧಕ್ಕೆ ನಿಂತಿದೆ, ಇತ್ತ ರೈತರಿಗೆ ಒದಗಿಸಬೇಕಾದ ಜಾಗವನ್ನು ಕೊಟ್ಟಿಲ್ಲ, ರಸ್ತೆ ಅರ್ಧಕ್ಕೆ ನಿಂತ ಕಾರಣ ಜನರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಅಥಣಿ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೇಗ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ, ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಥಣಿ ಪುರಸಭೆಯ ಕಾರ್ಯವ್ಯಾಪ್ತಿಯಲ್ಲಿ 2012-13 ಸಾಲಿನಲ್ಲಿ ಅಥಣಿ ಬೈಪಾಸ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ಸುಮಾರು 5-6 ಎಕರೆ ಜಮೀನನ್ನು ಅಕ್ವೈರ್ ಮಾಡಿಕೊಂಡಿರ್ತಕ್ಕಂಥ ಪುರಸಭೆ ಇಲಾಖೆಯವರು ಅಲ್ಲಿರ್ತಕ್ಕಂಥ ಜಮೀನಿನ ರೈತ ಬಾಂಧವರಿಗೆ ಎಷ್ಟು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರ್ತೀವಿ ಅಷ್ಟು ಜಮೀನನ್ನು ರಿಟರ್ನ್ ಕೊಡ್ತೀವಿ ಅಂತೇಳಿ ಅವತ್ತಿನ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಪುರಸಭೆಯ ಅಧಿಕಾರಿ ಆಗಿರ್ತಕ್ಕಂಥ ಎಸ್ ಎ ಕೌಲಾಪುರಿ ಅವರು ರೈತರಿಗೆ ಭರವಸೆ ಕೊಟ್ಟಿದ್ದರು. ಯಥಾ ಪ್ರಕಾರವಾಗಿ ರೈತರಿಗೆ ಅಲ್ಲಿ ಅವರು 9 ನಂಬರ್ ಕಾಲಮ್ನಲ್ಲಿ ರೈತರ ಹೆಸರನ್ನು ಸೇರ್ಪಡಿಸಿ ಇವತ್ತು ಜಮೀನನ್ನು ಕೊಡಬೇಕಾಗಿತ್ತು. ಇಲ್ಲಿವರೆಗೂ ಸಹಿತ ಅಲ್ಲಿನ ರೈತರಿಗೆ ಜಮೀನನ್ನು ಕೊಟ್ಟಿರುವುದಿಲ್ಲ. ಕಾರಣ ಕೇಳಿದರೆ ಈಗಿನ ಅಧಿಕಾರಿಗಳು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವತ್ತು ಅಲ್ಲಿ ಒಂದು ಬಡ ಕುಟುಂಬ ಕೇವಲ 5 ಗುಂಟೆ ಜಮೀನನ್ನು ಹೊಂದಿರತಕ್ಕಂಥ ಕಳಸನ್ನವರ ಅಂತಕ್ಕಂಥ ಜಮೀನಿನ ಮಾಲೀಕರು ಇರ್ತಕ್ಕಂಥ ತನ್ನ ಮಕ್ಕಳನ್ನು ಅನಾರೋಗ್ಯದಿಂದ ಅವರು ಸಾವನ್ನಪ್ಪಿದ್ದು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.